ನಾನು ಏನು ಹೇಳ್ತೀನಿ ಅಂದ್ರೆ ಸರ್ಕಾರ ಅವರು ಸರ್ಕಾರ ಇದೆ ಅಂತ ತೋರಿಸ್ಕೊಳ್ಳಬೇಕು ಸರ್ಕಾರ ಇದೆ ಅಂತ ತೋರಿಸ್ಕೊಳ್ಳಬೇಕು ಯಡಿಯೂರಪ್ಪ ಮುಖ್ಯಮಂತ್ರಿ ಆತ್ತವಳಿಂದ ಸುಮಾರು ಇಲ್ಲಿ ಸರ್ಕಾರ ಇಲ್ಲ ಇದೊಂದರ ದಿವಾಳಿ ಯಡಿಯೂರಪ್ಪ ಅಂದ್ರೆ ಸರ್ವಾಧಿಕಾರಿ ಯಾರು ಅವರ ಬಗ್ಗೆ ಮಾತಾಡಬಾರದು ಯಾರು ಕೇಳಬಾರದು ಹೇಳಬಾರದು ಅವರು ಹೇಳಿದ್ದೇ ಸರಿ ಅವರು ಮಾತಾಡಿದ್ದೇ ಸರಿ ಅದನ್ನ ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಇದು ಯಡಿಯೂರಪ್ಪನ ನಿರ್ಧಾರ ಯಡಿಯೂರಪ್ಪ ಒಂದು ರೀತಿ ಬಕಾಸುರ ಮಹಾಭಾರತದಲ್ಲಿ ಇತ್ತಲ್ಲ ಬಕಾಸುರ ಯಡಿಯೂರಪ್ಪ ಅಂಡ್ ಕಂಪನಿ ಯಡಿಯೂರಪ್ಪ ಟೋಟಲ್ ಇವರದ ಒಂದು ಕಂಪನಿ ಯಡಿಯೂರಪ್ಪ ಕಂಪನಿ ಹೋಗದೇ ಇದ್ರೆ ಈ ರಾಜ್ಯ ಉಳಿಯಲ್ಲ ನಾನು ನಿಮಗೆ ಹೇಳೋದಾದ್ರೆ ಓದುವಾರ ನಿಜಲಿಂಗಪ್ಪನವರು ಸಮಾಧಿಗೆ ಹೋಗಿದ್ದೆ ನಿಜಲಿಂಗಪ್ಪನವರು ಈ ನಾಡು ಕಂಡಂತ ಮಹಾನ್ ವ್ಯಕ್ತಿ ಕೆಂಗಲ್ ಹನುಮಂತರ ಸಮಾಧಿಗೆ ಹೋಗ್ತೀನಿ ಎಂತ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬಂದರು ಅತ್ಯಂತ ಕೆಳಮಟ್ಟದ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬಂದರು ಈಗ ಅವರ ಅಧಿಕಾರ ಹೋಗಲಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ ಇವತ್ತು ನೀವು ಹೇಳಿದ್ರಿ ಸಾರಿಗೆ ವಿಚಾರ ಸಾರಿಗೆ ವಿಚಾರ ಇಷ್ಟದ ಬಿಡಬಾರದಾಗಿತ್ತು ಸರ್ಕಾರ ಅವರನ್ನು ಕರೆದು ಕುಳಿತು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಸರ್ಕಾರ ಚಳವಳಿಗಳನ್ನು ಅತ್ತಿಕ್ಕಕ್ಕಾಗೋದಿಲ್ಲ ಸರ್ಕಾರ ಚಳವಳಿಯನ್ನು ಧ್ವಂಸ ಮಾಡೋಕ್ಕಾಗೋದಿಲ್ಲ ಚಳವಳಿ ಪ್ರಜಾಪ್ರಭುತ್ವ ಆ ದೃಷ್ಟಿಯಿಂದ ಯಡಿಯೂರಪ್ಪನವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಯಡಿಯೂರಪ್ಪನ ವಿರುದ್ಧ ಮಾತಾಡತಕ್ಕಂಥವ್ರು ಒಬ್ಬರಿಲ್ಲ ಇವತ್ತು ನಿಮಗೆ ಹೇಳ್ತೀನಿ ನಾನು ಆಗಲೇ ನಿಮಗೆ ಹೇಳ್ದಂಗೆ ಮಾಧುಸ್ವಾಮಿ ಬಹಳ ಕಟುವಾಗಿ ಮಾತಾಡತಕ್ಕಂಥ ವ್ಯಕ್ತಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗೋದಕ್ಕೆ ಬಹಳ ಶ್ರಮ ವಹಿಸಿದ್ರು ಅವರು ಇವತ್ತು ಹೊರಗೆ ಹೋಗಿದ್ದಾರೆ ಈಶ್ವರಪ್ಪ ಮೊನ್ನೆ ಯಡಿಯೂರಪ್ಪ ಈ ಪರಿಸ್ಥಿತಿ ಇಷ್ಟು ಉನ್ನತ ಬರಬೇಕಾದ್ರೆ ಈಶ್ವರಪ್ಪ ಈಶ್ವರಪ್ಪ ಬಹಳ ಬೆಂಬಲವಾಗಿ ನಿಂತು ಕೆಲಸ ಮಾಡಿದ್ದಾರೆ ಸರ್ ಈಗ ಇದು ಇಲಾಖೆ ನೌಕರರು ಕಂಟಿನ್ಯೂ ಮಾಡಬೇಕು ಹೋರಾಟ ಕಂಟಿನ್ಯೂ ಮಾಡ್ತಾರೆ ಸರ್ಕಾರಕ್ಕೆ ನಷ್ಟ ಆಗ್ತಿದೆ ಸರ್ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದೆ ಪ್ರತಿದಿನ ಇದು ಪರದಾಟ ಮುಂದುವರೆದಿದೆ ಪ್ರಯಾಣಿಕರು ಪರದಾಟ ಮುಂದುವರೆದೈತೆ ಮತ್ತೊಂದು ಕಡೆಗೆ ಸರ್ಕಾರ 9 ಬೇಡಿಕೆಲಿ 8 ಬೇಡಿಕೆ ಮುಗಿಸಿದೀವಿ ಈಡೇರಿಸಿದೀವಿ ಅಂತ ಹೇಳ್ತಾರೆ ಆದರೂ ಇಲಾಖೆ ನೌಕರರು ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಒಪ್ಪದೆ ನಿಜ ಈಗ ಜನರ ಭಾವನೆ ಅದಿದೆ ಆದ್ದರಿಂದ ಈಗ ಇವರು ಏನು ಅಂತಂದರೆ ಸರ್ಕಾರ ಮಾತಾಡಲೇ ಇಲ್ವಲ್ಲ ಅವ್ರ ಜೊತೆಲಿ ಕನಿಷ್ಠ ಒಂದು ಸಾರಿ ಕರೆದು ಮಾತಾಡಬೇಕಲ್ವಾ ಇವರು ಸತ್ಯಾಗ್ರಹ ಕೂತ್ಕೊಳ್ತಕ್ಕೆ ಏನು ಮಾಡಬೇಕು ಸರ್ಕಾರದ ಕರ್ತವ್ಯ ಕರೆದು ಏನು ಬೇಡಿಕೆ ಏನಿದೆ ನಮ್ಮದು ಇದಿದೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ನಾನು ನಿಮ್ಮ ಮಗ ಇದ್ದಂಗೆ ಅಂತ ಅವನು ಯಾರು ಸೌದಿ ಮಾತಾಡೋದು ಇನ್ನೊಬ್ಬ ಅವೆಲ್ಲ ಆಗಬಾರ್ದು ಮುಖ್ಯಮಂತ್ರಿ ನೇರವಾಗಿ ಕರೆದು ನೋಡ್ರಿ ನಮ್ಮ ಸಮಸ್ಯೆ ಇಷ್ಟಿದೆ ಪರಿಸ್ಥಿತಿ ಇಷ್ಟಿದೆ ಸರ್ಕಾರದ ನೀತಿ ಇಷ್ಟಿದೆ ನಿಮಗೆ ಈ ಥರ ಮಾಡಿದ್ರೆ ನಮ್ಗೆ ತೊಂದರೆ ಇದೆ ಎಲ್ಲವರು ಬಿಚ್ಚು ಮನಸ್ಸಿನಿಂದ ಕೂತ್ಕೊಂಡು ಮಾತನಾಡಿದ್ರೆ ಮಾತುಕತೆಯಲ್ಲಿ ಎಲ್ಲವೂ ಬಗೆಹರಿತದೆ ಮಾತುಕತೆ ಮಾಡೋದು ಒಳ್ಳೆಯದು ಅಂತೇಳಿ ಹೇಳ್ತಾ ಇದ್ದೀನಿ ನಾನು